ನಿಮ್ಮ ಭಾವನೆ ಯೋಚನೆಗಳನ್ನು ಹ್ಯಾಂಡಲ್ ಮಾಡೋದನ್ನ ಯಾವಾಗ ಕಲಿತೀರಾ ನಾವು ಸಾಧನಗಳನ್ನು ಕೊಡ್ತೀವಿ ಈ ಮೆಷಿನ್ ನ ತಿಳ್ಕೊಳ್ಳೋದಿಕ್ಕೆ ಸಮಸ್ಯೆ ಏನೇ ಇದ್ರೂ ಕೈಲಾದಷ್ಟು ಮಾಡೋಣ ಆದ್ರೆ ಇದು ಸಮಸ್ಯೆ ಆಗ್ಬಾರ್ದು ಇನ್ ಲೈಫ್ ದೇರ್ ಆರ್ ಮೆನಿ ಫೀಲ್ is against us,

ಅದು ನೀವು ಇಳಿಯಬಾರದ ಸ್ಪರ್ಧೆ ನಾನು ವರ್ಸಸ್ ವಿಶ್ವ ಅಸಾಧ್ಯವಾದ ಸ್ಪರ್ಧೆ ನೀವು ಒಪ್ತೀರಾ ಅದಕ್ಕೆ ಯೋಗ ಯೋಗ ಅಂದರೆ ದೇಹವನ್ನು ಬಗ್ಸೋದು ತಿರುಚೋದಲ್ಲ ಯೋಗ ಅಂದರೆ ಐಕ್ಯತೆ ಈಗದು ನಾನು ವರ್ಸಸ್ ವಿಶ್ವ ಆಗಿಬಿಟ್ಟಿದೆ ಇದು ಬರೀ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟೇ ಇದು ವಾಸ್ತವತೆ ಅಲ್ಲ ನಿಮಗೆ ತೀವ್ರ ಒಂಟಿತನ ಅನ್ನಿಸಿದಾಗಲೂ ಉಸಿರಾಡ್ತಿರ್ತೀರಾ ತಾನೆ ಅಂದರೆ ಜಗತ್ತಿನೊಂದಿಗೆ ವ್ಯವಹರಿಸ್ತೀರಿ ಅಲ್ವಾ ನಿಮಗೆ ಜನರೊಂದಿಗೆ ಸರಿ ಹೋಗ್ತಿಲ್ಲ ಅಷ್ಟೇ ವಾತಾವರಣ ಪರವಾಗಿಲ್ಲ ಊಟ ಪರವಾಗಿಲ್ಲ ರುಚಿಯಾಗಿದ್ರೆ ನೀರು ಪರವಾಗಿಲ್ಲ ಜಗತ್ತಿನೊಂದಿಗೆ ವಿನಿಮಯ ನಡೀತಾನೆ ಇದೆ ಅಲ್ವಾ ನಿಮ್ಮ ಜೀವನ ವಿಶ್ವದೊಂದಿಗೆ ಹೆಣೆದುಕೊಂಡಿದೆ ಆದರೆ ನಿಮ್ಮ ಮನಸ್ಸು ವಿಶ್ವಕ್ಕೆ ವಿರುದ್ಧವಾಗುತ್ತೆ ನೀವು ಈ ಥರ ಮಾನಸಿಕ ಸ್ಥಿತಿ ನಿರ್ಮಿಸಿದರೆ ಅಂದರೆ ನೀವು ವಿಶ್ವದೊಂದಿಗೆ ಸ್ಪರ್ಧೆಯಲ್ಲಿದ್ದರೆ ಸಣ್ಣ ಸಣ್ಣದಕ್ಕೂ ಜಜ್ಜಿ ಹೋಗ್ತಿರೋ ಥರ ಅನಿಸುತ್ತೆ ಸಣ್ಣ ವಿಷಯಗಳು ನಿಮ್ಮನ್ನು ನಜ್ಜುಗುಜ್ಜಾಗಿಸುತ್ತೆ ಸಣ್ಣ ವಿಷಯಗಳು ಅಂದಾಗ ಬಹುಶಃ ಪರೀಕ್ಷೆಯಲ್ಲಿ ಫೇಲ್ ಆದ್ರಿ ಬಹುಶಃ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಬಹುಶಃ ನಿಮ್ಮ ಕೆಲಸ ಹೋಯಿತು ಬಹುಶಃ ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು ಇಂಥದ್ದೇನೋ ಒಂದಾಯಿತು ಇದೆಲ್ಲ ಜೀವನ ಮತ್ತು ಮರಣದ ನಡುವೆ ನಡೆಯುವ ಸಣ್ಣ ವಿಷಯಗಳು ಯಾಕಂದ್ರೆ ನೀವು ಇಲ್ಲಿ ಬಂದಿದ್ದು ಖಾಲಿ ಕೈಯಲ್ಲಿ ಅಲ್ವಾ ಸತ್ತಾಗ ನಿಮಗೆ ಲಗೇಜ್ ತಗೊಂಡು ಹೋಗಕ್ಕಾಗಲ್ಲ ಏನೂ ಇಲ್ಲದೆ ಸಾಯ್ತೀರ ಆದರೂ ಹೆಚ್ಚಿನವರು ಮನೇನ ಗೋಡೌನ್ ಮಾಡಿಕೊಂಡಿದ್ದಾರೆ ತಮ್ಮ ತಲೆ ಮೇಲೆ ದೊಡ್ಡ ಹೊರೆ ಹೊತ್ತುಕೊಂಡಿದ್ದಾರೆ ಇಡೀ ವಿಶ್ವವನ್ನೇ ಹೊತ್ಕೊಂಡಿದ್ದಾರೋ ಅನ್ನೋ ತರಹ ಇದು ಅವರ ಮಾನಸಿಕ ಅಷ್ಟೇ ನೀವು ಮಾತಾಡ್ತಿರೋದು ನಿಮ್ಮ ಭಾವನೆ ಯೋಚನೆಗಳ ಬಗ್ಗೆ ಅಲ್ವಾ ನಿಮ್ಮ ಭಾವನೆ ಯೋಚನೆಗಳನ್ನ ಹ್ಯಾಂಡಲ್ ಮಾಡೋದನ್ನು ಯಾವಾಗ ಕಲಿತೀರಾ ಅವರದ್ದು ಅವರದ್ದು ಇವರದ್ದಲ್ಲ ನಿಮ್ಮದು ವೆನ್ ಆರ್ನ್ ಹೌ ಟು ಹ್ಯಾಂಡಲ್ ಮೈ ಎಮೋಷನ್ ಜೀವನದ ಕೊನೆಯಲ್ಲ ಜನರ ಜೀವನದ ಏಕೈಕ ಸಮಸ್ಯೆ ಇಷ್ಟೇ ಹೆಚ್ಚಿನವರು ತಮ್ಮನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅವರಿಗೆ ಅರ್ಥ ಆಗ್ತಿಲ್ಲ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಈ ಪಾಪಪ್ಸ್ ನೋಡಿದ್ದೀರಾ ನೀವು ಈ ಭೂಮಿಯ ಒಂದು ಪಾಪಪ್ ನೀವು ಎರಡು ಸೆಕೆಂಡ್ ಪಪ್ ಅಂತ ಬಂದು ಹೋಗಿಬಿಡ್ತೀರಾ ಇಲ್ಲ ಇಲ್ಲ ನೀವು ನೋಡಬೇಕು ನನ್ನ ನಿಮ್ಮ ಥರದ ಅಸಂಖ್ಯ ಜನರು ಭೂಮಿ ಮೇಲಿದ್ದರು ಅವರು ದೊಡ್ಡ ವ್ಯಕ್ತಿಗಳು ಎಲ್ಲಿದ್ದಾರೆ ಎಲ್ಲರೂ ಮೇಲ್ಮಣ್ಣು ಮೇಲ್ಮಣ್ಣು ತಾನೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ತುಂಬ ಆಳ ಉಳಿದ ಹೊರತು ಮತ್ತೆ ಎದ್ದು ಬರ್ತೀರಾ ಅಂತ ಹೆದರಿ ಅಂಥದ್ದಾಗಿದೆ ಅಥವಾ ಸ್ವರ್ಗಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದೀರಿ ಹಲೋ ಯಾರಾದರೂ ಯಾವುದಾದರೂ ಜಾಗ ಈ ಜಾಗಕ್ಕಿಂತ ಒಳ್ಳೆಯದು ಅಂತಂದ್ರೆ ಅದು ಮಾನವತೆ ವಿರುದ್ಧ ಅಪರಾಧ ನನ್ನ ಮೂಲ ಕೆಲಸ ಎಲ್ಲ ಸ್ವರ್ಗಗಳನ್ನು ನಾಶ ಮಾಡೋದು ಜನರು ಇಲ್ಲಿ ಚೆನ್ನಾಗಿ ಜೀವಿಸಲಿ ಅಂತ ತಮ್ಮ ಬದುಕನ್ನು ನರಕ ಮಾಡಿಕೊಂಡಿರೋ ಎಲ್ಲ ಮುಟ್ಟಾಳರಿಗೆ ಸ್ವರ್ಗಕ್ಕೆ ಹೋಗಬೇಕು ಈ ಜಾಗವನ್ನು ಫಜೀತಿ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅವರಿಗೆ ಅದರ ನಿಮ್ಮ ಬಳಿ ಏನಾದರೂ ಪುರಾವೆ ಇದೆಯಾ ಏನಾದರೂ ಪುರಾವೆ ಇದೆಯಾ ಆಗಲೇ ಸ್ವರ್ಗದಲ್ಲಿದ್ದು ಅದನ್ನ ಹಾಳುಗೆಡವ್ತಿಲ್ಲ ಅಂತ ಪುರಾವೆ ಇದೆಯಾ ಆಗಲೇ ಸ್ವರ್ಗದಲ್ಲಿದ್ದು ಅದನ್ನ ಹಾಳು ಮಾಡ್ತಿದ್ದೀರಿ ಹೌದು ಯಾಕಂದ್ರೆ ನೀವು ನಿಮ್ಮದೇ ಯೋಚನೆ ಭಾವನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲೀತಿಲ್ಲ ಅಲ್ವಾ ನಿಮ್ಮ ಒಂದೇ ಸಮರ್ಥನೆ ಅಂದ್ರೆ ಎಲ್ಲರೂ ಹೀಗೆ ಇರೋದು ಹುಚ್ಚಾಸ್ಪತ್ರೆಯಲ್ಲೂ ಹಾಗೆ ಇರೋದು ಅಲ್ಲೂ ಹಾಗೆ ಅವರಿಗೆ ಡಾಕ್ಟರ್ ಹುಚ್ಚಿನ ತರ ಕಾಣ್ತಾರೆ ಯಾವಾಗ ಹ್ಯಾಂಡ್ಲ್ ಮಾಡ್ತೀರಾ ನಿಧಾನವಾಗಿ ಅರವತ್ತನೇ ವಯಸ್ಸಿಗ ನಾನು ಕೇಳ್ತಿದ್ದೀನಿ ನನ್ನ ಯೋಚನೆಯನ್ನು ಹೇಗೆ ನಿರ್ವಹಿಸೋದು ಭಾವನೆಯನ್ನು ದೇಹವನ್ನು ಈ ರಾಸಾಯನಿಕ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸೋದು ಯಾವಾಗ ಕಲಿತೀರಾ ಬದುಕಿನ ಕೊನೇನಲ್ಲ ಈ ಸಂಸ್ಕೃತಿ ಬೆಳೀತಾ ಇದೆ ಅಧ್ಯಾತ್ಮ ಯಾವಾಗ ಮಾಡೋದು ಎಪ್ಪತ್ತು ಆದಾಗ ಬೇರೇನೋ ಮಾಡೋಕ್ಕಾಗದೇ ಇದ್ದಾಗ ಇಲ್ಲ ಪ್ರಬುದ್ಧವಾದದ್ದನ್ನು ಆದಷ್ಟು ಬೇಗ ತಿಳ್ಕೋಬೇಕು ನಿಮ್ಮ ಬಗ್ಗೆ ಸ್ವರ್ಗದ ಬಗ್ಗೆ ಅಲ್ಲ ಈ ಜೀವದ ಬಗ್ಗೆ ತಿಳ್ಕೊಳ್ಬೇಕಾದಲ್ಲವನ್ನೂ ಆದಷ್ಟು ಬೇಗ ತಿಳ್ಕೋಬೇಕು ಅಲ್ವಾ ಆಗಷ್ಟೇ ವಿವೇಚನೆಯಿಂದ ಬಾಳ್ತೀರ ಜೋಕ್ ಹೇಳಿದರೆ ಪರವಾಗಿಲ್ವಾ ಕೋಪ ಬರುತ್ತಾ ಇದು ಕೆಲ ವರ್ಷಗಳಲ್ಲಿ ನಾನು ನೋಡಿರೋ ಅತ್ಯಂತ ಸೀರಿಯಸ್ ಜನರು ಇದರಲ್ಲಿ ಎಷ್ಟು ಜನ ಜರ್ನಲಿಸಂ ಕಲೀತಿದ್ದಾರೆ ಹೆಚ್ಚಿನವರ ಓಕೆ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಪ್ಯಾರಿಸ್ನಲ್ಲಿದ್ದಾಗ ಫ್ರೆಂಚ್ ಮಹಿಳೆಯನ್ನು ಮದುವೆಯಾಗಿದ್ದ ಒಂದಿನ ಅವರ ಮದುವೆ ವಾರ್ಷಿಕೋತ್ಸವ ಮೊದಲನೇ ವಾರ್ಷಿಕೋತ್ಸವ ಆಕೆ ಸ್ನೇಹಿತರನ್ನು ಆಹ್ವಾನಿಸಿದಳು ಎಲ್ಲವನ್ನೂ ತಾನೇ ಅಡುಗೆ ಮಾಡಬೇಕು ಅಂತಕೊಂಡಳು ಬೆಳಗ್ಗೆಯಿಂದ ಅವನನ್ನು ಮಾರ್ಕೆಟಿಂದ ಮಾರ್ಕೆಟ್ಗೆ ಕರ್ಕೊಂಡು ಹೋದ್ಲು ತಾಜಾ ತರಕಾರಿ ಮಾಂಸ ಕೋಳಿ ಎಲ್ಲನೂ ಕೊಂಡ್ಕೊಂಡ ಸಂಜೆ ಹೇಳಿದ್ಲು ಫ್ರೆಂಚ್ನವರಿಗೆ ಶಂಖದ ಹುಳದ ಪದಾರ್ಥ ವಿಶೇಷ ಬೀಚಿಗೆ ಹೋಗಿ ಸ್ವಲ್ಪ ಹುಳುಗಳನ್ನು ತಗೊಂಡು ಬನ್ನಿ ನಾನು ಅತಿಥಿಗಳಿಗೆ ಏನಾದರೂ ಪದಾರ್ಥ ಮಾಡ್ತೀನಿ ಶಂಕರನ್ ಪಿಳ್ಳೈ ಬೀಚಿಗೆ ಹೋಗಿ ಶಂಖದ ಹುಳುಗಳನ್ನು ಹೆಕ್ಕಿ ಬಕೆಟ್ಗೆ ಹಾಕ್ತಿದ್ದ ಅಲ್ಲಿ ಸ್ನೇಹಿತನ ಸ್ನೇಹಿತನೊಬ್ಬ ಸಿಕ್ಕದ ಭಾರತದವನು ಅವರು ಹರಟೆ ಹೊಡೆಯೋದಕ್ಕೆ ಶುರು ಮಾಡಿದ್ರು ಮದುವೆಯಾಗಿರೋದೆ ಅವನಿಗೆ ಹೋಯ್ತು ಹಳೆ ಸ್ನೇಹಿತರು ಸಿಕ್ಕದಾಗ ಹಾಗಾಗುತ್ತೆ ಇಬ್ರು ಬಾರಿಗೆ ಹೋಗಿ ಕುಡೀತಾ ಕೂತರು ಆಮೇಲೆ ನೆನಪಾಯ್ತು ಈ ಹುಳುಗಳು ಮೇಲೆ ಹತ್ತಿ ಬಂದು ಒಂದು ಟೊಕ್ಕಂತ ಬಕೆಟಿಂದ ಹೊರಗೆ ಬಿತ್ತು ಇವನಿಗೆ ನೆನಪಾಯ್ತು ಅಯ್ಯೋ ದೇವರೇ ಈ ಹುಳುಗಳನ್ನು ತಗೊಂಡು ಹೋಗಬೇಕಿತ್ತು ನಾನು ಫ್ರೆಂಚ್ ಹೆಂಡತಿ ಕಾಯ್ತಿದ್ದಾಳೆ ಹೋಗಬೇಕು ಅಂತ ಹೋದ ಆದರೆ ಆಗಲೇ ಬಹಳ ತಡ ಆಗಿತ್ತು ಅವನಿಗೆ ಗೊತ್ತಿತ್ತು ಗೃಹಚಾರ ಕಾದಿದೆ ಅಂತ ಮನೆ ಹತ್ರ ಬಂದು ಎಲ್ಲ ಹುಳುಗಳನ್ನು ನೆಲದ ಮೇಲೆ ಚೆಲ್ಲದ ಬಕೆಟ್ ಬಿಸಾಕದ ಹೋಗಿ ಬಾಗಿಲು ತಟ್ಟದ ಫ್ರೆಂಚ್ ರೋಷ ಬಂತು ಅವನ ಹಿಂದೆ ತಿರುಗಿ ಬೇಗ ಬೇಗ ಇನ್ನೇನು ಸ್ವಲ್ಪ ಅಷ್ಟೇ ಬನ್ನಿ ಬನ್ನಿ ಅಂದ ನಿಮ್ಮ ಹುಳುಗಳನ್ನು ನೀವು ಯಾವಾಗ ಬಕೆಟ್ ಒಳಗೆ ಹಾಕ್ತೀರಾ ಆಹ್ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಬೇಕು ಅಲ್ವಾ ಇವು ಸಮಸ್ಯೆಗಳಲ್ಲ ನೋಡಿ ನೀವು ನರಳತಿರೋದು ನಿಮ್ಮ ಬದುಕನ್ನಲ್ಲ ನೀವು ನರಳತಿರೋದು ಎರಡು ಅದ್ಭುತ ಸಾಧನಗಳನ್ನು ಮನುಷ್ಯರಿಗಷ್ಟೇ ಈ ಎರಡು ಅದ್ಭುತ ಸಾಧನಗಳ ಸುಯೋಗ ಇರೋದು ಒಂದು ನಮಗೆ ಸ್ಪಷ್ಟ ನೆನಪಿನ ಶಕ್ತಿ ಇದೆ ನೆನಪುಗಳಿಂದಲೇ ನಮ್ಮ ಬದುಕು ಸಮೃದ್ಧವಾಗಿರುವುದು ಬೇರೆ ಯಾವ ಜೀವಿಗೂ ಇಲ್ಲ ಮತ್ತು ಅದ್ಭುತ ಕಲ್ಪನಾ ಶಕ್ತಿ ಇದೆ ನೀವು ನರಳತಿರೋದು ಇದನ್ನೇ ಹತ್ತು ವರ್ಷ ಹಿಂದೆ ಆಗಿದ್ದನ್ನು ಇನ್ನೂ ನರಳುತ್ತೀರಿ ಯಾಕೆ ನರಳತಿರೋದು ಬದುಕನ್ನ ನೆನಪನ್ನ ಹಲೋ ನೆನಪು ನಾಡಿದ್ದು ಆಗಬಹುದಾದದ್ದನ್ನು ಈಗಲೇ ನರಳುತ್ತೀರಿ ನರಳತಿರೋದು ಬದುಕನ್ನ ಕಲ್ಪನೆಯನ್ನ ನಿಮಗಿರೋ ಎರಡು ಅದ್ಭುತ ಶಕ್ತಿಗಳನ್ನ ನರಳುತ್ತಿದ್ದೀರಿ ಹಾಗಾಗಿ ಏನನ್ನ ಬಯಸ್ತಿದ್ದೀರಿ ನಿಮಗೆ ಮತ್ತೆ ಎರೆಹುಳು ಆಗೋ ಇಚ್ಛೆ ಅದು ಬಹಳ ಪರಿಸರ ಸ್ನೇಹಿ ಜೀವಿ ಅದನ್ನ ಕೀಳಾಗಿ ನೋಡ್ತಿಲ್ಲ ಆದರೆ ಲಕ್ಷಾಂತರ ವರ್ಷಗಳ ವಿಕಾಸ ಆಗಿ ನಿಮಗೆ ಈ ಗಾತ್ರದ ಮೆದುಳು ಸಿಕ್ಕಿದೆ ಈಗ ಅದನ್ನು ನರಳುತ್ತಿದ್ದೀರಿ ನಿಮ್ಮ ಅರ್ಧ ಮೆದುಳನ್ನು ತೆಗೆದು ಬಿಟ್ಟರೆ ಹೌದು ನೀವು ಏನು ಆತಂಕ ಇಲ್ಲದೆ ತೊಳಲಾಟ ಇಲ್ಲದೆ ಕೂರ್ತೀರಿ ಶಾಂತಿಯಿಂದ ನಿಮ್ಮ ಮೆದುಳನ್ನು ತೆಗೆದು ಬಿಡಬೇಕು ಯಾಕಂದರೆ ನೀವು ನರಳತಿರೋದು ನಿಮ್ಮದೇ ಬುದ್ಧಿಯನ್ನು ಹೌದಾ ಅಲ್ವಾ ನಿಮಗೆ ಬಹಳ ಸಂಕೀರ್ಣವಾದ ಮೆಷಿನ್ ಕೊಡಲಾಗಿದೆ ನೀವು ಯೂಸರ್ಸ್ ಮ್ಯಾನ್ಯುಯಲ್ ಓದೋದಕ್ಕೆ ಹೋಗಿಲ್ಲ ಅದನ್ನು ಹೇಗೆ ಹೇಗೋ ಬಳಸ್ತಿದ್ದೀರ ಇಲ್ಲ ಯುವಜನರು ತಮ್ಮ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ನಿಮಗೆ ಗೊತ್ತಾಗದೇ ಇದ್ದರೆ ನಾವು ಸಾಧನಗಳನ್ನು ಕೊಡ್ತೀವಿ ಈ ಮೆಷೀನ್ನ ತಿಳ್ಕೊಳ್ಳೋದಕ್ಕೆ ಯಾಕಂದರೆ ನಿಮ್ಮ ಬದುಕಲ್ಲಿ ಹಲವು ಸಮಸ್ಯೆಗಳು ಬರುತ್ತವೆ ಸಮಸ್ಯೆಗಳು ಹೆಚ್ಚು ಬಂದಷ್ಟು ನೀವು ಸಕ್ರಿಯವಾಗಿದ್ದೀರಿ ಅಂತ ಅರ್ಥ ಏನೂ ಬರಲಿಲ್ಲ ಅಂದರೆ ನೀವು ಜೀವಿಸ್ತಿಲ್ಲ ಹೌದು ದಿನಾಲೂ ಹಲವು ಸಮಸ್ಯೆಗಳು ನನ್ನ ಬದುಕಲ್ಲಿ ದಿನಾಲೂ ಅದೆಷ್ಟೋ ಸಮಸ್ಯೆಗಳು ಬರ್ತಿರುತ್ತವೆ ಯಾಕಂದರೆ ಜಗತ್ತಿನಾದ್ಯಂತ ಬಹಳ ಚಟುವಟಿಕೆ ಜಾಗತಿಕ ಮಟ್ಟದ ಕೆಲಸ ಬರೀ ಸ್ವಯಂ ಸೇವಕರೊಂದಿಗೆ ಅವರಿಗೆ ಕೆಲಸದ ಪೂರ್ವಾನುಭವ ಇರಲ್ಲ ಕೆಲಸದಿಂದ ತೆಗೆಯೋಕ್ಕಾಗಲ್ಲ ಮತ್ತವರು ನಿಮ್ಮನ್ನು ಪ್ರೀತಿಸ್ತಾರೆ ಏನ್ ಮಾಡೋದು ಈ ಒಂದನ್ನ ಸರಿ ಮಾಡ್ಕೊಳ್ಳಿ ನಿಮ್ ಬದುಕಲ್ಲಿ ನೀವು ಸಮಸ್ಯೆ ಅಲ್ಲ ಸಾರೀನಾ ಸಮಸ್ಯೆ ಏನೇ ಇದ್ರೂ ಕೈಲಾದಷ್ಟು ಮಾಡೋಣ ಆದ್ರೆ ಇದು ಸಮಸ್ಯೆ ಆಗ್ಬಾರ್ದು